ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಬಡ್ಗರ್ ಇವತ್ತು ತುಂಬಾ ನನಗೆ ಖುಷಿ ಅನ್ನಿಸ್ತದೆ ಮೊದಲನೇದಾಗಿ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಏನು ಅವರ ಕೆಲಸದ ಮೇಲೆ ತೊಂದರೆ ಆದ್ರೂ ಅವ್ರ ಕೆಲಸದಿಂದ ತೆಗೆದ್ರೂ ಕೂಡ ಪರವಾಗಿಲ್ಲ ನಮ್ಮ ನೌಕರರಿಗೆ ನ್ಯಾಯಯುತವಾದ ಬೇಡಿಕೆಯನ್ನ ನ್ಯಾಯಯುತವಾದ ಒಂದು ಬರಬೇಕಾದ ಒಂದು ಅರಿಯರ್ಸ್ ಆಗ್ಲಿ ಇನ್ಕ್ರಿಮೆಂಟ್ ಆಗ್ಲಿ ಮತ್ತೆ ಹೊರಗುಡಿದಂತ ನೌಕರನ್ನ ಒಳಗಡೆ ತಗೊಳೇಬೇಕು ಆ ಕೆಲಸವನ್ನು ಮಾಡೇ ತೀರ್ಬೇಕು ಅಂತ ಹೇಳಿ ಏನು ಹೋರಾಟ ನಡೆಸಿದ್ರು ಆ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಮೊದಲು ಅವರಿಗೆ ನಮ್ಮ ಮೂರುವರೆ ಸಾವಿರ ಜನ ನೌಕರರ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸ್ನೇಹಿತರೆ ಇವು ಸಂಘಟನೆಗಳು ಜಂಟಿಯಾಗಿ ಸೇರಿ ಏನು ಸರ್ಕಾರಕ್ಕೆ ಮನವಿ ಕೊಟ್ಟರು ಆ ಮನವಿಗೆ ಸ್ಪಂದಿಸಿದಂತ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೂ ಹಾಗೂ ಆರೋಗ್ಯ ಇಲಾಖೆಯ ಆಯುಕ್ತರಾದಂತ ರಣದೀಪ್ ಸರ್ ಅವ್ರಿಗೂ ಹಾಗೂ ಡಿ ಡಿ ಎಂ ಆರ್ ಐ ಉಪನಿರ್ದೇಶಕರಾದಂತ ನಾರಾಯಣ್ ಸರ್ ಅವ್ರಿಗೂ ಕೂಡ ಮೂರೂವರೆ ಸಾವಿರ ಜನ ನೌಕರರೇನಿದೀವಿ ಎಲ್ಲರ ಪರವಾಗಿ ಕೂಡ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸ್ನೇಹಿತ ಘಟನೆಗಳು ಯಾವ್ಯಾವು ಪದಾಧಿಕಾರಿಗಳ ಯಾರು ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅವರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಈ ಟೈಮ್ ಅಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದ್ರೆ ಈ ವಿಚಾರನ ಹೇಳೇಬೇಕು ನನ್ನ ಮನಸ್ಸು ತಡಿತಾ ಇಲ್ಲ ಹೇಳ್ಬೇಕು ಪ್ರತಿಯೊಬ್ಬರ ಹೆಸರು ಹೇಳಬೇಕು ನನಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಎಲ್ಲ ಮೂರುವರೆ ಸಾವಿರ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಮೊದ್ನೇದಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಕೋಚವ ನಾಟ್ ಏಟ್ ನೌಕರ ಸಂಘದ ರಾಜ್ಯಾಧ್ಯಕ್ಷದಂತ ಶ್ರೀಧರ್ ಅವರು ಕೂಡ ತುಂಬಾ ಈ ಒಂದು ಕೆಲಸಕ್ಕೆ ಜಯ ಸಿಗುವ ಹಾಗೆ ತಮ್ಮ ಕೆಲಸದಲ್ಲಿ ಇಲ್ಲ ಅಂದ್ರೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ನೌಕರರ ಮನೆ ಮಾತಾಗಿರುವ ಮನೆಯ ಮಗನಾಗಿ ಮಗೆ ಮನೆಯ ಅಣ್ಣನಾಗಿ ಮನೆಯ ಸಹೋದರನಾಗಿ ಏನು ಸತತವಾಗಿ ಮಾಧ್ಯಮಗಳ ಮುಂದೆ ಹೋಗಿ ಇವತ್ತು ಜಯ ತಂದು ಕೊಟ್ಟಂತ ಪರಮಶಿವಾಯ ಅವರಿಗೂ ಕೂಡ ಏನು ಮೂರುವರೆ ಸಾವಿರ ಜನ ನೌಕರರು ಕೊಡ್ರಿದ್ದೇವೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೆಸರು ಮಾಡೋ ಕೆಲಸದಿಂದ ನಮಗೆ ಗೊತ್ತ ಎಲ್ಲಾ ಸಿಬ್ಬಂದಿಗಳಿಗೂ ಇವತ್ತು ಸಂತಸದ ದಿನ ಇವತ್ತು ಮೊದಲಿಗೆ ನಾವು ಆರೋಗ್ಯ ಸಚಿವರಿಗೂ ಮತ್ತು ಆಯುಕ್ತರಾದಂಥ ರಣದೀಪ್ ಪಾಂಡೆ ಸರ್ಗೂ ಮತ್ತು ಡಿ ಡಿ ಎಂ ಆರ್ ಎಸ್ ಸರ್ಗೂ ಮತ್ತು ಎಲ್ಲ ಮಾಧ್ಯಮಕ್ಕೂ ನಮ್ಮ ಉನ್ನಾಟೆಡ್ ನೌಕರ ಸಂಘದ ವತಿಯಿಂದ ಈ ರಾಜ್ಯದ ಮೂರುವರೆ ಸಾವಿರ ಜನ ಸಿಬ್ಬಂದಿಗಳ ಪರವಾಗಿ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಏನು ಮೊನ್ನೆ ಈಗೊಂದು ವಾರದ ಕೆಳಗಡೆ ನಮ್ಮ ಉನ್ನೆಡ್ ಸಿಬ್ಬಂದಿಗೆ ಎರಡು ತಿಂಗಳ ವೇತನ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲರೂ ವೈಯಕ್ತಿಕವಾಗಿ ರಜಾ ತಗಂತೀವಿ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ವಿ ಆ ಸಂದರ್ಭದಲ್ಲಿ ಮಾಧ್ಯಮ ನಮಗೆಲ್ಲ ಎಲ್ಲ ಮಾಧ್ಯಮದವರು ಸಹ ಬಹಳ ಆ ಸ್ಪಂದನೆ ಕೊಟ್ಟು ರಾಜ್ಯ ಸರ್ಕಾರದ ಗಮನಕ್ಕೆ ಬರತಕ್ಕಂಥ ಕಾರಣಕರ್ತರಾದಂಥ ಕಾರಣಕರ್ತರಾದರು ಆ ಕಾರಣದಿಂದ ಮಾನ್ಯ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರು ಸಭೆ ಮಾಡಿ ನಮ್ಮ ಸಿಬ್ಬಂದಿಗಳ ಕುಂದುಕೊರತೆಗಳ ಬಗ್ಗೆ ಅತಿ ಶೀಘ್ರದಲ್ಲಿ ಸಮಯ ತಗಲದೇನೆ ಒಂದೇ ದಿನದಲ್ಲಿ ಸಭೆ ನಡೆಸಿ ನಮಗೆ ಇಲ್ಲಿವರೆಗೂ ಏನು ಮಿನಿಮಮ್ ವೇಜಸ್ ಇರಲಿಲ್ಲ ಕೇವಲ ಬಹಳ ಕಡಿಮೆ ಸಮಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಮ ಜೀವನ ಬಹಳ ಕಷ್ಟ ಆಗಿತ್ತು ಅದನ್ನ ಆಯುಕ್ತರಿಗೆ ಆದೇಶ ಮಾಡಿ ಒಳ್ಳೆ ಸ್ಯಾಲ್ರಿ ಮಿನಿಮಮ್ ವೇಜಸ್ ಕೊಡ್ತಕ್ಕಂಥದ್ದನ್ನು ಸಹ ಇವತ್ತು ಆದೇಶ ಆಗಿದೆ ಆ ಮಿನಿಮಮ್ ವೇಜಸ್ ಜೊತೆಗೆ ಜೊತೆಗೆ ಮೂರು ವರ್ಷದ ಇಂಕ್ರಿಮೆಂಟ್ ಸಹ ಕೊಡ್ರಿ ಅಂತಂದು ಇವತ್ತು ಡಿಡಿಎಂಆರ್ ಎ ಸರ್ ನಾರಾಯಣ ಸರ್ ಸಹ ಇವತ್ತು ಮೀಟಿಂಗ್ ಮಾಡಿ ಇವತ್ತು ಸಂಸ್ಥೆ ಸಮ್ಮುಖದಲ್ಲಿ ಜೀವಿಕೆ ಸಂಸ್ಥೆ ಮತ್ತು ನಮ್ಮ ಸಂಘಟನೆ ಮತ್ತು ರಾಜ್ಯ ಸರ್ಕಾರದ ಡಿ ಎಂ ಆರ್ ಐ ಜೊತೆಗೂಡಿ ಇವತ್ತು ಮತ್ತೆ ಒಂದು ಸಭೆ ಮಾಡಿ ಇವತ್ತು ಏನು ಸಿಬ್ಬಂದಿಗಳಿಗೆ ಹೊರಗಿರ್ತಕ್ಕಂಥ ಸಿಬ್ಬಂದಿನೂ ಸಹ ಒಳಗಣಕ್ಕೆ ತಿಳಿಸಿದ್ರು ಜೊತೆಗೆ ಆ ವೇತನ ಸಹ ಹೆಚ್ಚಿನದಾಗಿ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ವೇತನ ಸಹ ಇವತ್ತು ಕೊಡೋದ ಕೊಡೋದ್ರಲ್ಲಿ ಸರ್ಕಾರ ತುಂಬಾ ಶ್ರಮ ಪಟ್ಟಿದೆ ಹಾಗಾಗಿ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯ ಆರೋಗ್ಯ ಕೋಚ ನೂರ ಎಂಟು ನೌಕರರ ಸಂಘದ ವತಿಯಿಂದ ನಮ್ಮ ಮೂರುವರೆ ಸಾವಿರ ಜನ ಸಿಬ್ಬಂದಿಗಳ ಪರವಾಗಿ ಇವತ್ತು ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಿಗೂ ಮತ್ತು ಆಯುಕ್ತರಿಗೂ ಮತ್ತು ಡಿಡಿಮ್ ಇ ಎಮ್ ಆರ್ ಅವರಿಗೂ ಮತ್ತು ಮಾಧ್ಯಮದರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಮೂರುವರೆ ಸಾವಿರ ಜನ ಸಿಬ್ಬಂದಿ ಪರವಾಗಿ ನನ್ನ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಶ್ರಮಕ್ಕೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ ಇವತ್ತು ಮಾಧ್ಯಮದರ ಶ್ರಮ ಮತ್ತು ಸರ್ಕಾರ ಮಧ್ಯಪ್ರವೇಶದಿಂದ ನಮಗೆ ಇವತ್ತು ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ಅಂತ ಈ ಮಾಧ್ಯಮದ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರಿಗೂ ಮತ್ತು ಆಯುಕ್ತರಿಗೂ ಮತ್ತು ಡಿ ಡಿ ಎಂ ಆರ್ ಈ ಮಾಧ್ಯಮದ ಮುಖಾಂತರ ನಮ್ಮ ಸಂಘಟನೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮಸ್ತೆ ಪ್ರತಿಯೊಬ್ಬರಿಗೂ ವಂದನೆಗಳು ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀನಿ ಉಪಾಧ್ಯಕ್ಷ ಪರಮಶಿವ ಸ್ನೇಹಿತರೆ ಇನ್ನು ನಮಗೆ ಹಲವಾರು ಜನ ಇದ್ದಾರೆ ಎಷ್ಟೋ ಜನ ಪದಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ಆ ಪದಾಧಿಕಾರಿಗಳ ಎಲ್ಲಾ ಹೆಸರನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಪ್ರಧಾನ ಕಾರ್ಯದರ್ಶಿಗಳಾದಂತ ಹನುಮಂತಪ್ಪ ಅವರು ಇವರ ಬಗ್ಗೆ ಅಂತ ಹೇಳ್ಬೇಕಂದ್ರೆ ಪದಗಳು ಸಾಲದು ಸ್ನೇಹಿತರೆ ಎಂತ ಒಂದು ವ್ಯಕ್ತಿತ್ವ ಅವರದು ಎಂತ ಒಂದು ಸಂದೇಶಗಳನ್ನ ನೌಕರರಿಗೆ ಕೊಡ್ತಾ ಇದ್ರು ಎಂತ ಇಲ್ಲ ಅಂತ ಅನ್ನಿಸ್ಬೋದು ಎಂಥ ವ್ಯಕ್ತಿತ್ವ ಎಂಥ ಒಳ್ಳೆ ಸಂದೇಶಗಳನ್ನ ಕಳಿಸಿ ಇವತ್ತು ಏನು ನಮ್ಮ ಎಲ್ಲ ನೌಕರಿಗೂ ಒಳ್ಳೆಯದು ಮಾಡಿದ್ದಾರೆ ಅವ್ರಿಗೆ ಕೂಡ ಸಂದರ್ಭದಲ್ಲಿ ಮೂರುವರೆ ಸಾವಿರ ಜನರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಖಜಾಂಚಿ ಆದಂಥ ಶ್ರೀಧರ ಮೂರ್ತಿ ಸರ್ ಕೂಡ ತಾವು ಕರ್ತವ್ಯ ನಿರ್ವಹಿಸ್ತಿದ್ರು ಕೂಡ ಎಲ್ಲಿ ನನ್ನ ಕೆಲಸಕ್ಕೆ ಹಾನಿ ಆಗುತ್ತೆ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋದೇನೆ ನೌಕರ ನೌಕರರ ಹಿತಕ್ಕಾಗಿ ಹಗಲಿರುಳು ಏನು ಶ್ರಮಿಸಿದ್ರು ಅವ್ರಿಗೆ ಕೂಡ ಮೂರುವರೆ ಸಾವಿರ ಜನ ನೌಕರರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಇನ್ನೂ ಹಲವಾರು ಪದಾಧಿಕಾರಿಗಳಿದ್ದಾರೆ ಪ್ರತಿಯೊಬ್ಬರ ಹೆಸರನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಭಾಳ ಖುಷಿ ಅನ್ನಿಸ್ತದೆ ಮೊದಲನೇದಾಗಿ ಗಿರೀಶ್ ಎಸ್ ಅವರೇ ಧರ್ಮೇಂದ್ರ ಅವರೇ ಮಂಜುನಾಥ್ ಅವರೇ ರಮೇಶ್ ರವರೇ ಪ್ರಭಾಕರ್ ಅವರೇ ವರದ್ರಾಜ್ ಅವರೇ ವರದರಾಜ್ ಅವರ ವ್ಯಕ್ತಿತ್ವ ನಿಮಗೆಲ್ಲರಿಗೂ ಗೊತ್ತು ವರದ್ರಾಜ್ ಅವರು ಏನು ಎಂಥ ಪ್ರಶ್ನೆಗಳನ್ನು ಕೇಳ್ತಿದ್ರು ನೌಕರರು ಅಂದ್ರೆ ಅದಕ್ಕೆ ಉತ್ತರ ಸಾಮಾನ್ಯ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಸಾಧ್ಯನೇ ಇಲ್ಲ ಎಂತ ಉತ್ತರ ಅದು ನೇರ ದಿಟ್ಟ ನಿರಂತರ ನೇರವಾಗಿ ಉತ್ತರ ಕೊಟ್ರೆ ಅವನು ವಾಪಸ್ ಅವನು ಇನ್ನೊಂದು ಸರಿ ಪ್ರಶ್ನೆನೇ ಕೇಳಬಾರ್ದು ಅಂತ ಒಂದು ಉತ್ತರನ ಕೊಟ್ಟು ವರದರಾಜ್ ಅವರು ಕೂಡ ಈ ಒಂದು ಹೋರಾಟ ಮಾಡಿದರೆ ಅವ್ರಿಗೂ ಕೂಡ ಎಲ್ಲ ನೌಕರರ ಪರವಾಗಿ ಹೃದಯಪೂರ್ವಕದ ಯೋಗೇಶ್ ಅವರು ಜಂಟಿ ಕಾರ್ಯದರ್ಶಿಗಳು ಅವರು ಎಂತ ಕಥೆಗಾರರು ಆ ಕವಿಯವರು ಅವರು ಕೂಡ ಏನು ನೌಕರರ ಪರವಾಗಿ ಹೋರಾಟ ಮಾಡಿ ಒಳ್ಳೊಳ್ಳೆ ಕವನಗಳನ್ನು ಸಂಕಲನಗಳನ್ನು ರಚನೆ ಮಾಡಿ ಎಲ್ಲ ನೌಕರರ ಮನಸ್ಸನ್ನು ಗೆದ್ದು ಈ ಹೋರಾಟದಲ್ಲಿಯೂ ಕೂಡ ಗೆದ್ದು ಜಯ ಸಾಧಿಸಿದ ಯೋಗೇಶ ಎಂಕೆ ಅವ್ರಿಗೂ ಕೂಡ ಎಲ್ಲ ನೌಕರರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಜಂಟಿ ಸಂಘಟನಾ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಮತ್ತು ಸುಧಾ ಅವರಿಗೂ ಕೂಡ ಮೂರುವರೆ ಸಾವಿರ ಜನ ನೌಕರರ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸ್ಟೇಟ್ ಹಿತರಕ್ಷಣಾ ಸಂಘದ ಪದಾಧಿಕಾರಿಗಳಾದಂಥ ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಸರ್ ಕಾನೂನುತ್ಮಕವಾಗಿ ಹೋರಾಟ ಮಾಡಿ ಕಾನೂನುತ್ಮಕವಾಗಿ ಮಾತಾಡಿ ಇವತ್ತೇನು ಜಯ ಕೊಟ್ಟಿದ್ದಾರೆ ಅವರಿಗೂ ಕೂಡ ಎಲ್ಲ ನೌಕರರ ಪರವಾಗಿ ಹೃದಯ ಅದೇ ರೀತಿ ಉಪಾಧ್ಯಕ್ಷರಾದಂಥ ಸುನಿಲ್ ಕೆ ಅವರು ಮತ್ತೆ ಹನುಮಂತಪ್ಪ ಎಂ ಬಿ ಅವರು ಸವಿತಾ ಜೇಡಿ ಅವರು ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಅವರು ಖಜಾಂಚಿ ಆದಂತ ಮಂಜುನಾಥ್ ಪ್ರಸಾದ್ ಅವರು ಜಂಟಿ ಕಾರ್ಯದರ್ಶಿ ಧರ್ಮೇಂದ್ರ ಅವರು ಯೋಗೇಶ್ ಎಂ ಕೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ವೆಂಕಟ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ಎಲ್ಲರ ಪರವಾಗಿ ನನ್ನ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಈ ಎರಡು ಸಂಘಟನೆಯಿಂದ ಹೋರಾಡಿ ಏನು ಇವತ್ತು ಜಯ ತಂದು ಕೊಟ್ಟಿದ್ದಾರೆ ಎರಡೂ ಸಂಘಟನೆಯವರಿಗೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಆ ತಾಯಿ ಚಾಮುಂಡೇಶ್ವರಿ ಎರಡು ಸಂಘಟನೆಯವರಿಗೆ ಇನ್ನೂ ಶಕ್ತಿ ಕೊಡಲಿ ಅದೇ ರೀತಿ ಹೋರಾಟ ಮುಂದುವರಲಿ ಜಯ ಸಿಕ್ಕಿದಕ್ಕೆ ಎಲ್ಲರಿಗೂ ಕೂಡ ಎರಡು ಸಂಘಟನೆಯ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು